ನಮಸ್ಕಾರ ಸ್ನೇಹಿತರೆ, ನಾನು ರೇವಣ ಸಿದ್ದಗೌಡರ್. ಇದು ಸಿಲ್ವರ್ ಸ್ಕ್ರೀನ್. ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಶಾರ್ಟ್ ಫಿಲ್ಮನ್ನು ಮಾಡಬೇಕು ಅನ್ನೋದ್ರ ವಿಷಯದ ಮೇಲೆ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ. ಹಾಗೆಯೇ ಅವುಗಳನ್ನೆಲ್ಲವನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ನಿಮಗೆ ನಾನು ಆ ವಸ್ತುಗಳು ಯಾವುವು, ಅವನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ನೋಡೋಣ ಅವು ಎಲ್ಲ ವಸ್ತುಗಳು ಯಾವುವು ಅಂತ ನೋಡೋಣ ಸ್ನೇಹಿತರೆ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಟ್ರೈಪ್ಯಾಡ್ ಅಂಥೇಳಿ. ಇದಕ್ಕೆ ನಾವು ಕ್ಯಾಮ್ರಾ ಸ್ಟ್ಯಾಂಡ್ ಅಂತ ಕೂಡ ಕರಿತೇವೆ. ಹಾಗೆ ಇದರ ಪಕ್ಕದಲ್ಲಿ ಇದೆಯಲ್ಲ, ಇದು ಇದು ಕ್ಯಾಮ್ರಾ ಸ್ಟ್ಯಾಂಡು ಅಂತ ಕರಿತೀವಿ ನಾವು. ಸಿಂಪಲ್ ಆಗಿ ಹೇಳೋದಾದರೆ ಇದನ್ನು ಈಗಾಗಲೇ ನೀವು ನೋಡ್ಬೋದು ಸ್ಕ್ರೀನಲ್ಲಿ. ಅದಕ್ಕೆ ಕ್ಯಾಮ್ರಾವನ್ನು ಫಿಕ್ಸ್ ಮಾಡಿದ್ದು ಇದೆ ಸ್ನೇಹಿತರೆ ನೋಡಿ. ಹಾಗೆ ಇಲ್ಲಿ ಮೈಕ್ ಇದೆ, ಮೈಕನ್ನು ನೋಡಿ. ಈ ಮೈಕನ್ನು ಇದು ವೈರ್ ಜೊತೆ, ಈ ವೈರ್ ಜೊತೆ ಮೊಬೈಲ್ಗೆ ಕನೆಕ್ಟ್ ಕೊಡಲಾಗಿದೆ. ನಾವು ಸ್ವಲ್ಪ ದೂರದಿಂದ ಮಾತಾಡಿದ್ರು ಕೂಡ ಈ ಮೈಕು ಆ ಒಂದು ಧ್ವನಿಯನ್ನು ಕ್ಯಾಚ್ ಮಾಡಿ ಅದು ಹಿಡಿಯುತ್ತೆ, ಅದು ಸ್ಪಷ್ಟವಾದ ಧ್ವನಿ ಬರುತ್ತೆ. ಅದಕ್ಕೆ ಸ್ನೇಹಿತರೆ ಒಂದು ಮೈಕನ್ನು ನಾವು ಇಲ್ಲೇ ಯೂಸ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ. ಹಾಗೆ ನೋಡಿ ಇಲ್ಲಿ ಈ ಕ್ಯಾಮ್ರಾ ಒಂದು ಮೊಬೈಲನ್ನು ಯಾವ ರೀತಿಯಾಗಿ ಇದು ಈ ಸ್ಟ್ಯಾಂಡ್ ಇದು ಏನು ಕ್ಲಿಪ್ ಇದೆಯಲ್ಲ ಒಂದು, ಇದು ಯಾವ ರೀತಿಯಾಗಿ ಮೊಬೈಲನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದೆ. ಹಾಗೆ ಸ್ನೇಹಿತರೆ ಈ ಒಂದು ಸ್ಟ್ಯಾಂಡನ್ನು ನಾವು ಈ ರೀತಿಯಾಗಿ ಹಿಡ್ಕೊಂಡು ಕೂಡ ಶೂಟ್ ಮಾಡ್ಬೋದು. ಕೈಯಲ್ಲಿ ಹಿಡಿದು ಕೂಡ ಗಿಂಬಲ್ ಗತ್ತಲೆ ಇದು ವರ್ಕ್ ಮಾಡೋ ಚಾನ್ಸ್ ಇರೋದ್ರಿಂದ ಸ್ನೇಹಿತರೆ ನೋಡಿ, ನಾವು ಒಂದು ಈ ಕುರ್ಚಿ ಮೇಲೆ ಯಾವುದಾದ್ರೂ ವ್ಯಕ್ತಿ ಕುಳಿತಿದ್ರೆ ಆ ವ್ಯಕ್ತಿಯನ್ನು ನಾವು ಈ ರೀತಿಯಾಗಿ ಶೂಟ್ ಮಾಡ್ಬೋದು. ಹಾಗೆಯೇ ಬ್ಯಾಕ್ ಬರ್ಬೋದು ಸ್ನೇಹಿತರೆ. ಹಾಗೆ ನೋಡಿ ಇಲ್ಲಿ ಇಲ್ಲಿ ಇರುವಂಥ ವ್ಯಕ್ತಿಗಳನ್ನು ಕೂಡ ನಾವು ಶೂಟ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ವಿಷಯ ಏನು ಅಂತಂದರೆ, ಕ್ಯಾಮ್ರಾ ಕೈಯಲ್ಲಿ ಹಿಡಿದು ಶೂಟ್ ಮಾಡೋದಕ್ಕೂ ಹಾಗೂ ಈ ಸ್ಟ್ಯಾಂಡಿಗೆ ಹಚ್ಚಿ ಶೂಟ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸ್ನೇಹಿತರೆ. ಅದಕ್ಕೆ ನಾವು ಈ ಸ್ಟ್ಯಾಂಡನ್ನು ಬಳಸ್ತಾ ಇದ್ದೇವೆ ಸ್ನೇಹಿತರೆ. ಹಾಗೆ ಈ ಟ್ರೈಪ್ಯಾಡ್ಗೆ ಈ ಸ್ಟ್ಯಾಂಡ್ ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾವು ಇಲ್ಲೇ ಸ್ನೇಹಿತರೆ ನೋಡೋಣ. ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ರೀತಿಯಾಗಿ ಟ್ರೈಪ್ಯಾಡ್ ಇರುತ್ತೆ. ಇದಕ್ಕೆ ನಾವು ಇಲ್ಲಿರುವಂಥ ಕ್ಲಿಪ್ಗಳನ್ನ ಬಿಸ್ತಾ ಹೋಗಬೇಕು ಸ್ನೇಹಿತರೆ. ಇದು ಓಪನ್ ಆಗುತ್ತೆ, ಹಾಗೆ ದೂರ ಆಗ್ತಾ ದೊಡ್ಡದಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇದು ಒಂದು ಕಾಲ್ ಆದರೆ ಈ ನೆಕ್ಸ್ಟ್ ಕಾಲ್ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಟ್ರೈಪ್ಯಾಡನ್ನು ನಾವು ಬಿಚ್ಚಿ ಅದಕ್ಕೆ ಶಟ್ ಮಾಡಬೇಕು. ಇಲ್ಲಿರುವಂಥ ಕ್ಲಿಪ್ಪನ್ನು ನಾವು ಇದಕ್ಕೆ ಟೈಟ್ ಮಾಡ್ತಾ ಹೋಗ್ಬೇಕು, ಅಂದರೆ ಮೆತ್ತ ಮೇಲ್ಗಡೆ ಅದು ಬರುವಂಥ ಚಾನ್ಸು ಇರೋದಿಲ್ಲ ಸ್ನೇಹಿತರೆ. ಈಗ ಎರಡು ಕಾಲುಗಳನ್ನು ಬಿಚ್ಚಿದ್ದೀನಿ ಸ್ನೇಹಿತರೆ, ಮೂರನೇ ಕಾಲನ್ನು ನೋಡಿ ಸ್ನೇಹಿತರೆ. ಈ ರೀತಿಯಾಗಿ ಟ್ರೈಪ್ಯಾಡನ್ನು ನಾವು ಬಿಚ್ಚಿ ಓಪನ್ ಮಾಡಿದ್ದೇವೆ ಸ್ನೇಹಿತರೆ. ಇಷ್ಟು ಹೈಟ್ ಆಯ್ತು ನೋಡಿ. ಇದನ್ನು ನಾನು ಇಲ್ಲೇ ಸ್ಟ್ಯಾಂಡ್ ನಿಲ್ಲಿಸ್ತಾ ಇದ್ದೇನೆ ನೋಡಿ. ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಿ, ಆರಾಮಾಗಿ ಮೊಬೈಲು ಸ್ಟ್ಯಾಂಡ್ ಮೇಲೆ ಕುಳಿತಿದೆ. ಹಾಗೆ ನೋಡಿ ಸ್ನೇಹಿತರೆ, ಟ್ರೈಪ್ಯಾಡ್ ಮೇಲೆ ಒಂದು ಸ್ಟ್ಯಾಂಡು, ಸ್ಟ್ಯಾಂಡಿಗೆ ಮೊಬೈಲನ್ನು ಫಿಕ್ಸ್ ಮಾಡಿದ್ದೇವೆ. ಆ ಮೊಬೈಲನ್ನು ಮೊಬೈಲ್ ಜೊತೆ ಮೈಕನ್ನು ಫಿಕ್ಸ್ ಮಾಡಿದ್ದೇವೆ. ಆ ಮೈಕಿನ ವೈರನ್ನು ಮೊಬೈಲ್ಗೆ ಕನೆಕ್ಟ್ ಕೊಟ್ಟಿದ್ದೇವೆ ನೋಡಿ ಸ್ನೇಹಿತರೆ. ಈಗ ಮೊಬೈಲನ್ನು ಸ್ಟಾರ್ಟ್ ಮಾಡಿ ತೋರಿಸ್ತೇನೆ ಸ್ನೇಹಿತರೆ ನಾನು. ಸ್ನೇಹಿತರೆ ಇಲ್ಲಿ ಸೆಟ್ಟಿಂಗ್ ಇರುತ್ತೆ, ಇಲ್ಲಿ ನೋಡಿ, ಇಲ್ಲಿ 1080p ನಾ ಇಟ್ಕೊಂಡಿದ್ದೀನಿ ಸೆಟ್ಟಿಂಗ್ದಲ್ಲಿ. ನೀವು ಸೆಟ್ಟಿಂಗ್ದಲ್ಲಿ ಹೋದರೆ ನಿಮಗೆ 720p ಇದೆ, ಆಮೇಲೆ 480p ಇದೆ. ನೀವು ಕ್ಲಿಯರ್ ಆಗಿರಬೇಕಂತಂದರೆ 1080p ನಾವು ಇಲ್ಲೇ ಇಟ್ಕೋಬೇಕು ಸ್ನೇಹಿತರೆ. ಹಾಗೆ ನೋಡಿ ಸ್ನೇಹಿತರೆ, ಇಲ್ಲೇ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಸೆಟ್ಟಿಂಗನ್ನು ಮಾಡಿಕೊಂಡು ಬ್ಯಾಕ್ ಬಂದು ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ.
1080p ಇದೆ ಸ್ನೇಹಿತರೆ. ಈಗ ಆ ಮೊಬೈಲು ನನ್ನನ್ನು ಶೂಟ್ ಮಾಡ್ತಾ ಇದೆ ನೋಡಿ ಸ್ನೇಹಿತರೆ. ನೀವು ಬ್ಯಾಕ್ದಿಂದ ಅದನ್ನು ನೀವು ರೆಕಾರ್ಡ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು, ಯಾವ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ಒಂದು ಸ್ಟ್ಯಾಂಡಿಗೆ ಮೊಬೈಲ್ ಹಚ್ಚಿ ಅದಕ್ಕೆ ಈ ರೀತಿಯಾಗಿ ನೀವು ಮೊಬೈಲನ್ನು ಕನೆಕ್ಟ್ ಮಾಡಿ ನೀವು ಶೂಟ್ ಮಾಡ್ಬೋದು ಆರಾಮಾಗಿ. ಒಬ್ಬ ವ್ಯಕ್ತಿ ಒಬ್ಬ ನಟನನ್ನು ನಾವು ಸ್ಟ್ಯಾಂಡಿಂಗ್ದಲ್ಲಿ ಶೂಟ್ ಮಾಡೋದಾದರೆ ಈ ರೀತಿಯಾಗಿ ಸ್ಟ್ಯಾಂಡನ್ನು ಹಚ್ಚಿ ಶೂಟ್ ಮಾಡಬೇಕು ಸ್ನೇಹಿತರೆ. ಅಂದರೆ ಆ ವ್ಯಕ್ತಿಯ ತಕ್ಕಂತೆ ನಾವು ಸ್ಟ್ಯಾಂಡನ್ನು ಒಂದು ಸೆಟ್ ಮಾಡಬೇಕು. ಆ ವ್ಯಕ್ತಿ ಹೈಟ್ ಎಷ್ಟಿದೆ, ಆ ವ್ಯಕ್ತಿಗೆ ಮುಖಕ್ಕೆ ಬರುವಂತೆ ಲೋ ಆ್ಯಂಗಲ್ದಲ್ಲಿ ನೀವು ತೆಗಿತಾ ಇದ್ರೆ ಅಂದರೆ ಮತ್ತೆ ಶಟ್ ಮಾಡಬೇಕು, ಹೈ ಆ್ಯಂಗಲ್ ತೆಗಿತಾ ಇದ್ರೆ ಮತ್ತೆ ಶಟ್ ಮಾಡಬೇಕು ಸ್ನೇಹಿತರೆ. ಮೀಡಿಯಮ್ದಲ್ಲಿ ತೆಗಿತಾ ಇದ್ರೆ ಅಂದರೆ ಹೈ ಅಲ್ಲ ಲೋನು ಅಲ್ಲ ತೆಗಿತಾ ಇದ್ರೆ ಅಂದರೆ ಈ ರೀತಿಯಾಗಿ ನೀವು ಅದನ್ನು ಶಟ್ ಮಾಡಿ ನೀವು ಶೂಟ್ ಮಾಡಬೇಕಾಗುತ್ತೆ. ಹಾಗಾದರೆ ಒಂದು ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಶೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಈಗ ನೋಡ್ತಾ ಇದ್ದೀರಿ. ಹಾಗೆ ಇಲ್ಲಿದೆಯಲ್ಲ ಇದು ಕ್ಯಾಮ್ರಾವನ್ನು ಮೇಲೆ ಕೆಳಗೆ ಈ ರೀತಿಯಾಗಿ ಕೂಡ ಇದು ಕ್ಯಾಮ್ರಾವನ್ನು ಕೆಳಗೆ ಮತ್ತು ಮೇಲೆ ಮಾಡಲಿಕ್ಕೆ ಒಂದು ಅನುಕೂಲಕರವಾದಂಥ ಒಂದು ಶಟ್ಟಿಂಗ್ ಇಲ್ಲೇ ಇದೆ. ಈ ರೀತಿಯಾಗಿ ತಿರುಗಿಸ್ಕೋಬೋದು ಸ್ನೇಹಿತರೆ. ಇದರಿಂದ ನೀವು ನಿಜ ಜಾಗದಲ್ಲಿಯೇ ಕ್ಯಾಮ್ರಾ ವ್ಯಕ್ತಿಯ ಪಾತ್ರಗಳು ಆ ಕಡೆ ಈ ಕಡೆ ಸರಿದಾಗ ನೀವು ಇದನ್ನು ತಿರುಗಿಸುವುದರ ಮೂಲಕ ವ್ಯಕ್ತಿಯನ್ನು ಫಾಲೋ ಮಾಡ್ಬೋದು ಈ ರೀತಿಯಾಗಿ ಸ್ನೇಹಿತರೆ. ಒಂದು ಪಾತ್ರದ ಅಲ್ಲಿ ಯಾವ ರೀತಿಯಾಗಿದೆ, ಅದರ ಸಿಚುವೇಶನ್ ಯಾವ ರೀತಿಯಾಗಿದೆ ನೋಡಿಕೊಂಡು ನೀವು ಅದನ್ನು ಮೇಲೆ ಕೆಳಗೆ ಬಾಜು ಅಕ್ಕಪಕ್ಕ ಕೂಡ ಅದನ್ನು ಮೂವ್ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ನಿಮಗೊಂದು ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲೇ ಆ ಕಡೆ ಮೂರು ಜನ ಕುಳಿತುಕೊಳ್ಳಲು ಕುರ್ಚಿ ಇದೆ, ಈ ಕಡೆ ಒಬ್ಬರು ಕುಳಿತುಕೊಳ್ಬೋದು, ಇಲ್ಲೇ ಇಲ್ಲಿ ಒಬ್ಬರು ಕುಳಿತುಕೊಳ್ಬೋದು, ಇಲ್ಲೇ ಒಬ್ಬರು ಕುಳಿತುಕೊಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಒಂದು ಚಿತ್ರೀಕರಣ ಮಾಡುವಂಥ ಸಮಯದಲ್ಲಿ ನಮ್ಮ ಕ್ಯಾಮ್ರಾ ಯಾವ್ಯಾವ ಆ್ಯಂಗಲ್ದಲ್ಲಿ ಇರಬೇಕು, ನಾವು ಯಾವ ರೀತಿಯಾಗಿ ಶಟ್ ಮಾಡಬೇಕು, ಶೋಲ್ಡರ್ ಹೆಡ್ ಅನ್ನುವಂಥ ಶಾಟ್ ಇರ್ತದೆ, ಅಂದರೆ ನನ್ನ ಶೋಲ್ಡರ್ದಲ್ಲಿ ಮತ್ತೊಬ್ಬರನ್ನು ತೋರಿಸೋದು, ಶೋಲ್ಡರ್ ವ್ಯೂ ಅಂತೇಳಿ ನನ್ನ ಶೋಲ್ಡರ್ ಮೇಲೆ ಮತ್ತೊಬ್ಬ ವ್ಯಕ್ತಿಯನ್ನು ತೋರಿಸುವಂಥ ಒಂದು ಶಾಟು. ಆ ಶಾಟನ್ನು ಕೂಡ ನಾವು ಯಾವ್ದೇ ನೋಡ್ಬೋದು. ನೀವು ಅಗಳೆ ಹೈಟ್ ಬಹಳ ಅಂದರೆ ಮೀಡಿಯಮ್ ಹೈಟ್ ಇರತಕ್ಕಂಥ ಒಂದು ಸ್ಟ್ಯಾಂಡನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಕಡಿಮೆ ಮಾಡಿದ್ದೇನೆ. ಎರಡು ಏನು ಇದ್ದಾವಲ್ಲ ಅಳತೆಗಳು, ಅವುಗಳನ್ನು ಕಡಿಮೆ ಮಾಡಿ ಒಂದೇ ಅಳತೆಗೆ ನಾನು ಇಟ್ಟಿದ್ದೇನೆ. ಕುಳಿತಂಥ ವ್ಯಕ್ತಿಯನ್ನು ನಾವು ಓವರ್ ಶೋಲ್ಡರ್ ಅಂದರೆ ಶೋಲ್ಡರ್ ಮೇಲೆ ಹಾದು ಮತ್ತೊಬ್ಬ ವ್ಯಕ್ತಿಯನ್ನು ನೋಡುವಂಥದ್ದು. ಇಲ್ಲಿ ಇಷ್ಟು ಕ್ಯಾಮ್ರಾ ಇಟ್ಟಾಗ ಸ್ನೇಹಿತರೆ ನೋಡ್ಬೋದು ಈ ಜಾಗದಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ ಅಂತ ನಾವು ಅಂದ್ಕೊಂಡ್ರೆ ಈ ಆ ಎದುರಿನ ಕುರ್ಚಿ ಮೇಲೆ ಒಬ್ಬ ಕುಳಿತಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಈ ಕ್ಯಾಮ್ರಾದಲ್ಲಿ ನೋಡಿದರೆ ನಾವು ಈ ರೀತಿಯಾಗಿ ಇಲ್ಲಿ ಕಾಣುತ್ತೆ. ಇದನ್ನು ನಮ್ಮ ಮೊಬೈಲನ್ನು ಇಟ್ಟು ಶೂಟ್ ಮಾಡ್ಬೋದು. ಮೊಬೈಲನ್ನು ಸ್ಟ್ಯಾಂಡಿಗೆ ಹಚ್ಚಿ ಶೂಟ್ ಮಾಡೋದ್ರಿಂದ ಚಿತ್ರಗಳು ಕ್ಲಿಯರ್ ಆಗಿ ಕಾಣುತ್ತೆ, ಇಲ್ಲ ಅಂತಂದರೆ ಮಸಕ್ ಮಸಕಾಗಿ ಕಾಣಿಸುವಂಥ ಚಾನ್ಸ್ ಇರೋದ್ರಿಂದ ಅದಕ್ಕೆ ಸ್ಟ್ಯಾಂಡಿಗೆ ಹಚ್ಚಿ ಶೂಟ್ ಮಾಡಬೇಕು ಸ್ನೇಹಿತರೆ. ಅವರು ಮಾತನಾಡುವಂಥ ಧ್ವನಿಯನ್ನು ಕೂಡ ನಾವು ಇಲ್ಲೇ ರೆಕಾರ್ಡ್ ಮಾಡಬೇಕಾಗುತ್ತೆ. ಈ ಮೈಕನ್ನು ಆ ಕಡೆ ಸೌಂಡ್ ಬರುವ ಒಂದು ಜಾಗದ ಕಡೆ ನಾವು ಫಿಕ್ಸ್ ಮಾಡಿರಬೇಕು ಸ್ನೇಹಿತರೆ. ಈ ರೀತಿಯಾಗಿ ನಾವು ಒಂದು ಮೈಕನ್ನು ಆ ರೀತಿಯಾಗಿ ಈಗ ನನ್ನ ವಯಸ್ಸು ಅದರಲ್ಲಿ ರೆಕಾರ್ಡ್ ಆಗಲಿ ಅಂತೇಳಿ ನಾ ಈ ದಿಕ್ಕಿನಲ್ಲಿ ಇಟ್ಟಿದ್ದೇನೆ ಸ್ನೇಹಿತರೆ. ನೀವು ಶೂಟ್ ಮಾಡುವ ಸಮಯದಲ್ಲಿ ಈ ಮೈಕನ್ನು ಅವರಿಗೆ ಸಮೀಪ ಆಗುವಂತೆ ಇಟ್ಕೋಬೇಕು ಸ್ನೇಹಿತರೆ. ಹಾಗೆಯೇ ಇನ್ನು ಈ ವ್ಯಕ್ತಿಯ ಮಾತು ಮುಗಿದ ನಂತರ ಆ ವ್ಯಕ್ತಿ ಮಾತು ಬಂದಾಗ ನಾವು ಮತ್ತೆ ಕ್ಯಾಮ್ರಾವನ್ನು ಈ ಕಡೆ ಇಟ್ಟು ಶೂಟ್ ಮಾಡಬೇಕಾಗುತ್ತೆ. ಈ ವ್ಯಕ್ತಿಯ ವ್ಯೂದಲ್ಲಿ ಅಂದರೆ ಈ ವ್ಯಕ್ತಿಯ ಒಂದು ಪಾಯಿಂಟ್ದಲ್ಲಿ ಆ ವ್ಯಕ್ತಿಯನ್ನು ನೋಡ್ತಾ ನಾವು ಇಲ್ಲಿ ಶೂಟ್ ಮಾಡಬೇಕು ಸ್ನೇಹಿತರೆ.
ನೋಡಿ ಈ ರೀತಿಯಾಗಿ ಅಲ್ಲಿ ಕುಂತಿರ್ತಕ್ಕಂಥ ವ್ಯಕ್ತಿ, ಈ ವ್ಯಕ್ತಿಯ ಒಂದು ಶೋಲ್ಡರ್ ಹೆಡ್ ವ್ಯೂದಲ್ಲಿ ಆ ವ್ಯಕ್ತಿ ಯಾವ ರೀತಿಯಾಗಿ ನಮಗೆ ಕಾಣ್ತಾನೆ ಅನ್ನೋದನ್ನು ನಾವು ಇಲ್ಲಿ ಇಟ್ಕೊಂಡು ಶೂಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಶೂಟ್ ಮಾಡಿದರೆ ಆ ವ್ಯಕ್ತಿ ಹೇಳಿದಂಥ ಮಾತಿಗೆ ಈ ವ್ಯಕ್ತಿ ಏನು ಉತ್ತರ ಕೊಡ್ತಾ ಇದ್ದಾನೆ, ಅವನ ರಿಯಾಕ್ಷನ್ ಏನಿದೆ ಅನ್ನೋದನ್ನು ನಾವು ಇಲ್ಲೇ ಹೇಳ್ತಾ ಹೇಳ್ತಾ ಹೋಗ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಈ ಶಾರ್ಟನ್ನು ಇಟ್ಟು ತೆಗಿಬೇಕು ಸ್ನೇಹಿತರೆ. ಇನ್ನು ನೇರವಾಗಿ ಈ ವ್ಯಕ್ತಿಯ ಒಂದು ನೇರವಾದಂಥ ಒಂದು ಮುಖಭಾವ ಹೇಗಿದೆ ಅನ್ನೋದನ್ನು ಕೂಡ ನಾವು ಇಲ್ಲಿ ಏನು ಮಾಡ್ಬೋದು ಅಂದರೆ ಶೂಟ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿಯ ಮುಖಭಾವ ಹೇಗಿದೆ ಅನ್ನೋದನ್ನು ಕೂಡ ನಾವಿಲ್ಲೇ ಈ ರೀತಿಯಾಗಿ ಶೂಟ್ ಮಾಡ್ಬೋದು. ಇನ್ನು ಈ ಕಡೆ ಕುಳಿತಿರ್ತಕ್ಕಂಥ ವ್ಯಕ್ತಿಯ ಮುಖಭಾವ ಹೇಗಿದೆ ಅನ್ನೋದನ್ನು ಕೂಡ ನಾವು ಇಲ್ಲೇ ಶೂಟ್ ಮಾಡ್ಬೋದು ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಅಲ್ಲಿ ಯಾವ ರೀತಿಯಾಗಿ ಶಟ್ ಮಾಡ್ಕೋಬೇಕು, ಕೆಳಗೆ ಮಾಡ್ಬೇಕಾ, ಸೈಡ್ ಮಾಡ್ಬೇಕಾ, ತಿರುಗಿಸ್ಬೇಕಾ ಅನ್ನೋದನ್ನು ಇಲ್ಲಿ ಸೆಟ್ಟಿಂಗ್ ಪಾಯಿಂಟ್ದಿಂದ ನೀವು ಶಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಎದುರಿನ ವ್ಯಕ್ತಿ ಅಲ್ಲಿ ಕುಳಿತಿರ್ತಕ್ಕಂಥ ಆ ಚೇರಿನಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿಯಾಗಿ ಇಲ್ಲಿ ನಾವು ಕಾಣ್ತಾನೆ ನಮ್ಮ ಮೊಬೈಲ್ನಲ್ಲಿ ನೋಡಿಕೊಂಡು ನಾವು ಶೂಟ್ ಮಾಡಬೇಕು. ಧ್ವನಿ ಸರಿಯಾಗಿ ಆ ಮೈಕ್ದಲ್ಲಿ ರೆಕಾರ್ಡ್ ಆಗುತ್ತಾ ಇಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಕೊತ ಇರಬೇಕು ಸ್ನೇಹಿತರೆ. ಹಾಗೆಯೇ ಮತ್ತೆ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿಗಳ ರಿಯಾಕ್ಷನ್, ಇವರಿಬ್ರು ಈ ಚೇರ್ನಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿ ಮತ್ತು ಈ ಚೇರ್ನಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿಯನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಅಂದರೆ ಈ ಇಲ್ಲಿ ಇಲ್ಲಿ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿ ಮತ್ತು ಈ ಚೇರ್ದಲ್ಲಿ ಕುಳಿತಿರ್ತಕ್ಕಂಥ ವ್ಯಕ್ತಿ ಅಬ್ಸರ್ವ್ ಮಾಡ್ತಿರ್ತಾರೆ. ಇವ್ರದ ಒಂದು ರಿಯಾಕ್ಷನನ್ನು 1 ಸೆಕೆಂಡು 2 ಸೆಕೆಂಡ್ವರೆಗೆ ನಾವು ಇಲ್ಲಿ ಮಧ್ಯದಲ್ಲಿ ಹಾಕೋಬೇಕಾಗುತ್ತೆ ಸ್ನೇಹಿತರೆ. ಈ ವ್ಯಕ್ತಿ ಎ ಅನ್ನುವಂಥ ಇಲ್ಲಿರುವಂಥ ವ್ಯಕ್ತಿ, ಬಿ ಅನ್ನುವಂಥ ಅಲ್ಲಿರುವ ವ್ಯಕ್ತಿ, ಸಿ ಮತ್ತು ಡಿ ಅನ್ನುವಂಥ ವ್ಯಕ್ತಿಗಳ ರಿಯಾಕ್ಷನನ್ನು ನಾವೇನು ಮಾಡಬೇಕು ಮಧ್ಯದಲ್ಲಿ ಹಾಕೊಂಡಾಗ ಮತ್ತಿಷ್ಟು ಅದಕ್ಕೆ ರಂಗ್ ಬರುತ್ತೆ. ಮತ್ತು ಇಲ್ಲಿ ಏನಾದರೂ ಈ ಟಿಫೈ ಮೇಲೆ ಏನಾದರೂ ವಸ್ತುಗಳಿದ್ದರೆ ಅವುಗಳನ್ನು ಕೂಡ ನಾವು ಇಲ್ಲೇ ಮಾಡಿ ಶೂಟ್ ಮಾಡಿ ಇಟ್ಕೊಂಡಿರಬೇಕು. ಅವನ ಸಂದರ್ಭಕ್ಕೆ ತಕ್ಕಂತೆ ನಾವು ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಎದುರೇ ಕುಳಿತಿರ್ತಕ್ಕಂಥ ವ್ಯಕ್ತಿ ಮಾತಾಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಈ ವ್ಯಕ್ತಿ ಮೇಲೆ ನಾವು ಕ್ಯಾಮ್ರಾ ಇಟ್ಟಿರ್ತೇವೆ. ಹಾಗೆಯೇ ಈ ವ್ಯಕ್ತಿ ಅವನ ಧ್ವನಿ ಕೇಳಿಸ್ತಾ ಇದೆ, ಅವನ ರಿಯಾಕ್ಷನ್ ಧ್ವನಿ ಇವ್ರದ್ದು, ರಿಯಾಕ್ಷನ್ನು ಅವ್ರದ್ದು, ಇದನ್ನು ಕೂಡ ನಾವು ಮಾಡ್ಕೋಬೋದು ಸ್ನೇಹಿತರೆ. ಈ ರೀತಿಯಾಗಿ ನಾವು ಒಂದು ಟ್ರೈಪ್ಯಾಡನ್ನು ಬಳಸೋದ್ರ ಮೂಲಕ, ಮೊಬೈಲನ್ನು ಬಳಸೋದ್ರ ಮೂಲಕ ಕಡಿಮೆ ಖರ್ಚಿನಲ್ಲಿ ಒಂದು ಶಾರ್ಟ್ ಫಿಲ್ಮನ್ನು ನಾವು ಮಾಡ್ಬೋದು ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮ್ಮ ಒಂದು ಕಮೆಂಟು ಮತ್ತು ನಿಮ್ಮ ಒಂದು ಕಮೆಂಟು ನನಗೆ ತುಂಬ ಸ್ಫೂರ್ತಿಯನ್ನು ತಂದುಕೊಡುತ್ತೆ. ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾ ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಸ್ನೇಹಿತರೆ. ಎಲ್ಲರಿಗೂ ಶುಭಾಶಯಗಳು, ಧನ್ಯವಾದಗಳು.